ವಿಶಿಷ್ಟಾದ್ವೈತ ಪರಂಪರೆಯಲ್ಲಿ ವೇದಾಂತ ದೇಶಿಕರು ಕವಿ ತಾರ್ಕಿಕ ಸಿಂಹ ಅಂತ ಆಕಾರದಲ್ಲಿ ಪ್ರಸಿದ್ಧರಾಗಿರತಕ್ಕಂತಹ ವ್ಯಕ್ತಿಗಳು ಅವರು ಷಡ್ದರ್ಶನಗಳ ಬಗ್ಗೆ ಕೊಡುಗೆಯನ್ನು ಕೊಟ್ಟಿರತಕ್ಕಂತಹ ಮಹಾನುಭಾವರು ನಮ್ಮ ಮಾಧ್ವ ಪರಂಪರೆಯಲ್ಲಿ ನೂರಕ್ಕೂ ಹೆಚ್ಚು ಪ್ರಬಂಧಗಳನ್ನು ಬರೆದ ಒಂದು ಹೆಗ್ಗಳಿಕೆ ಮಹತ್ವ ಇರತಕ್ಕಂಥದ್ದು ವಿಜಯೇಂದ್ರ ಸ್ವಾಮಿಗಳವರಿಗೆ ರಾಯರ ಪರಮಗುರುಗಳಿಗೆ ಚತುರಧಿಕ ಶತ ಗ್ರಂಥರತ್ನ ಪ್ರಣೇತ ಅಂತ ಅವರ ಮಹಿಮೆಯನ್ನು ಕೊಂಡಾಡಿದ್ದಾರೆ ನೂರ ನಾಲ್ಕು ದಿವ್ಯ ಗ್ರಂಥಗಳನ್ನು ಷಡ್ದರ್ಶನಗಳಿಗೆ ಸಂಬಂಧಪಟ್ಟಂತೆ ಬರೆದಿರತಕ್ಕಂತಹ ಮಹಾನುಭಾವರು ವಿಜಯೇಂದ್ರ ಸ್ವಾಮಿಗಳವರು ಇಷ್ಟೆಲ್ಲ ನಿಮಗೆ ನಾನು ಯಾಕೆ ಉಪೋದ್ಘಾತವನ್ನು ಕೊಟ್ಟೆ ಅಂದರೆ ರಾಯರ ಗ್ರಂಥಗಳಲ್ಲಿ ಈ ಎಲ್ಲ ಪ್ರಾಚೀನ ವ್ಯಾಖ್ಯಾನಕಾರರ ಆಳವಾಗಿರತಕ್ಕಂಥ ಅಧ್ಯಯನದ ಪ್ರಭಾವ ವಿಮರ್ಶೆ ಹಾಸುಹೊಕ್ಕಾಗಿದೆ ಎನ್ನುವುದು ರಾಯರ ಗ್ರಂಥದ ದೊಡ್ಡ ವೈಶಿಷ್ಟ್ಯ ಅವರ ಪೂರ್ವಾಶ್ರಮ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ ಎರಡು ಹಂತಗಳಲ್ಲಿ ಅವರು ಮಾಡ್ತಾ ಇದ್ದ ಪಾಠ ಪ್ರವಚನದ ವಿವರಣೆಯನ್ನು ನಾರಾಯಣಾಚಾರ್ಯರು ಹೇಳಿದ್ದಾರೆ ವೆಂಕಟನಾಥಾಚಾರ್ಯರಾಗಿರುವಾಗ ಹೇಗೆ ಪಾಠ ಪ್ರವಚನ ಮಾಡ್ತಾ ಇದ್ದರು ಅವರು ಶಬ್ದಂ ಭಾಷ್ಯಂ ಜಾಯದೇವಿ ಚಟಿಕಾಂ ಭಾಟ್ಟಂ ತಂತ್ರಂ ಭಾಮತೀಂ ಗೌರವಂಚ ವ್ಯಾಸಾರ್ಯೋಕ್ತಾಂ ಚಂದ್ರಿಕಾಂ ವೆಂಕಟಾರ್ಯ ಯದ್ಯದ್ವೇದ್ಯಂ ತತ್ತದಭ್ಯಸ್ಯಸಿ ವೆಂಕಟನಾಥಾಚಾರ್ಯರಾಗಿರುವಾಗ ಅವರ ಅಧ್ಯಯನದ ವ್ಯಾಪ್ತಿ ವೈಶಾಲ್ಯ ಅಗಾಧವಾದದ್ದು ಸಮಗ್ರ ವ್ಯಾಕರಣ ಮಹಾಭಾಷ್ಯ ವೆಂಕಟನಾಥಾಚಾರ್ಯರ ನಾಲಗೆ ಮೇಲೆ ನಲಿದಾಡ್ತಾ ಇತ್ತು ಸಮಗ್ರ ವ್ಯಾಕರಣ ಮಹಾಭಾಷ್ಯ ಯಾವ ಮಹಾಭಾಷ್ಯವನ್ನು ಅಧ್ಯಯನ ಮಾಡತಕ್ಕಂಥ ಪರಂಪರೆ ಇಂದು ಪ್ರಾಯ ಲುಪ್ತವಾಗಿದೆಯೋ ಅಂತಹ ವ್ಯಾಕರಣ ಮಹಾಭಾಷ್ಯ ಅವರ ವಾಚೋವಿಧೆಯಾಗಿತ್ತು ನಾವು ನವ್ಯನ್ಯಾಯ ಶಾಸ್ತ್ರ ಗ್ರಂಥದ ಪರಂಪರೆಯನ್ನು ಭಾರತೀಯ ದರ್ಶನದಲ್ಲಿ ಗುರುತಿಸುವಾಗ ಮೊದಲು ನಾವು ಸ್ಮರಣೆ ಮಾಡತಕ್ಕಂಥದ್ದು ಮಣಿ ಗ್ರಂಥವನ್ನು ಬರೆದಿರತಕ್ಕಂಥ ವ್ಯಕ್ತಿ ತತ್ವಚಿಂತಾಮಣಿಯನ್ನು ಬರೆದಿರತಕ್ಕಂಥ ವ್ಯಕ್ತಿ ಅದಕ್ಕೆ ದೀಧಿತಿ ರಘುನಾಥ ಶಿರೋಮಣಿಯದ್ದು ಅದಕ್ಕೆ ಬರೆದಿರತಕ್ಕಂಥ ಜಯದೇವ ಮಿಶ್ರನ ಟೀಕೆ ಇವತ್ತು ಸಮಗ್ರ ಉತ್ತರ ಭಾರತದ ಒಳಗೆ ಎರಡು ವ್ಯಾಖ್ಯಾನಗಳು ಮಣಿಗ್ರಂಥಕ್ಕೆ ಆ ಪರಂಪರೆಯಲ್ಲಿ ಖ್ಯಾತಿಯನ್ನು ಪಡೆದಿರತಕ್ಕಂಥವುಗಳು ಒಂದು ಪಕ್ಷಧರ ಮಿಶ್ರನದ್ದು ಇನ್ನೊಂದು ಜಯದೇವ ಮಿಶ್ರನ ಆ ಜಯದೇವ ಮಿಶ್ರನ ವ್ಯಾಖ್ಯಾನ ರಾಯರ ನಾಲಿಗೆಯಲ್ಲಿತ್ತು ವೆಂಕಟನಾಥಾಚಾರ್ಯರ ನಾಲಿಗೆ ಇತ್ತು ಜಯದೇವೀಂಚ ಟೀಕಾ ಭಾಟ್ಟಂ ತಂತ್ರಂ ಪೂರ್ವಮೀಮಾಂಸಾ ದರ್ಶನ ಪೂರ್ವಮೀಮಾಂಸಾ ದರ್ಶನ ಅಂದರೆ ಜೈಮಿನ ಋಷಿಗಳು ಬರೆದಿರತಕ್ಕಂತಹ ಸೂತ್ರಗಳು ಶಬರನ ಭಾಷ್ಯ ಆ ಶಾಬರ ಭಾಷ್ಯಕ್ಕೆ ಕುಮಾರಿಲು ಭಟ್ಟರು ಬರೆದಿರತಕ್ಕಂತಹ ವ್ಯಾಖ್ಯಾನ ಇದೆ ಕನಿಷ್ಠ 5000 ಪುಟದ ಲಿಟ್ರೇಚರ್ ಅದು ವಾಂಗ್ಮಯ ಶ್ಲೋಕವಾರ್ತಿಕ ತಂತ್ರವಾರ್ತಿಕ ಟುಪ್ ಟೀಕಾ ಅಂತ ಮೂರು ಕವಲಾಗಿ ಹರಿದು ಬಂದಿದೆ ಅದು ಭಾಟ್ಟಂ ತಂತ್ರಂ ವೆಂಕಟನಾಥಾಚಾರ್ಯರು ಸಮಗ್ರ ಭಟ್ಟ ಪರಂಪರೆಯ ಗ್ರಂಥಗಳನ್ನು ವ್ಯಾಖ್ಯಾನ ಮಾಡ್ತಾ ಇದ್ದರು ಅದು ಉಪಲಕ್ಷಣ ಅಷ್ಟೇ ಅಲ್ಲ ಪಾರ್ಥಸಾರಥಿ ಮಿಶ್ರನ ಶಾಸ್ತ್ರದೀಪಿಕ ಶಾಲಕಾನಾಥ ಮಿಶ್ರನ ಪ್ರಕರಣ ಪಂಚಿಕ ಎಲ್ಲ ಗ್ರಂಥಗಳನ್ನು ಕೂಡ ರಾಯರು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡ್ತಾರೆ ಭಟ್ಟ ಪರಂಪರೆ ಅವರ ಬುದ್ಧಿಯಲ್ಲಿತ್ತು ಆದ್ದರಿಂದಲೇ ಅವರು ಭಟ್ಟ ಸಂಗ್ರಹದ ಮೂಲಕ 12 ಅಧ್ಯಾಯಗಳನ್ನು ಒಳಗೊಂಡ ಮೀಮಾಂಸಾ ಶಾಸ್ತ್ರದ ಸಾರವನ್ನು ಪಾಠ ಸಂಗ್ರಹದ ಒಳಗೆ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಯಿತು ಭಾಮತಿ ಶಾಂಕರ ಭಾಷ್ಯಕ್ಕೆ ವಾಚಸ್ಪತಿ ಮಿಶ್ರರು ರಚನೆ ಮಾಡಿರತಕ್ಕಂಥ ಅದ್ವೈತ ವ್ಯಾಖ್ಯಾನ ಭಾಮತಿ ಗ್ರಂಥ ಇದನ್ನ ವೆಂಕಟನಾಥಾಚಾರ್ಯರು ಪಾಠ ಹೇಳ್ತಾ ಇದ್ರು ಭಾಮತೀಂ ಗೌರವಂಚ ಗುರು ಅಂದರೆ ಇದೇ ಪೂರ್ವಮೀಮಾಂ
ಮೀಮಾಂಸಾ ಶಾಸ್ತ್ರದ ಪರಂಪರೆಯ ಎರಡು ಕವಲಾಗಿ ಹರಿದಿದೆ ಅಂತ ನಾನು ಹೇಳಿದೆ. ಒಂದು ಕುಮಾರಿನ ಭಟ್ಟನ ಮೂಲಕ ಆದರೆ ಇನ್ನೊಂದು ಪ್ರಭಾಕರ ಮಿಶ್ರನ ಮೂಲಕ ಒಂದು ಪರಂಪರೆ ಹರಿದು ಬಂದಿದೆ. ಪ್ರಭಾಕರ ಮಿಶ್ರ ಬರೆದ ಗ್ರಂಥಕ್ಕೆ ಬೃಹತಿ ಅಂತ ಹೆಸರು. ಆ ಬೃಹತಿ ಗ್ರಂಥವನ್ನು ರಾಯರು ಪಾಠ ಹೇಳ್ತಾ ಇದ್ದರು ಗುರುವಾಶ್ರಮದಲ್ಲಿ. ಅದನ್ನು ಗೌರವಂಚ ಅಂತ ನಾರಾಯಣಾಚಾರ್ಯ ಗುರು ಅಂದರೆ ಪ್ರಭಾಕರ ಮಿಶ್ರ ಅವನು ಬರೆದಿರತಕ್ಕಂಥ ವ್ಯಾಖ್ಯಾನ. ಹೀಗೆ ಎರಡು ಕವಲುಗಳಿದ್ದಾವೆ ಮೀಮಾಂಸಾ ಪರಂಪರೆಯಲ್ಲಿ. ಎರಡೂ ಕವಲುಗಳ ಪಾಠವನ್ನು ಅವರು ಪೂರ್ವಾಶ್ರಮದಲ್ಲಿ ಹೇಳ್ತಾ ಇದ್ದರು. ವ್ಯಾಸತೀರ್ಥರು ರಚನೆ ಮಾಡಿರತಕ್ಕಂಥ ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನು ಪಾಠ ಹೇಳ್ತಾ ಇದ್ದರು. ವ್ಯಾಸಾರ್ಯೋಕ್ತಾಂ ಚಂದ್ರಿಕಾಂ ವೆಂಕಟಾರ್ಯ ವೇದ್ಯಂ ತತ್ಪದ ಅಭ್ಯಸ್ಯತೆ. ಇದನ್ನು ಬರೀ ನಾವು ಸಾಂಕೇತಿಕವಾಗಿ ಹೇಳಿದ್ದೇವೆ. ದರ್ಶನ ಕ್ಷೇತ್ರದಲ್ಲಿ ಏನೇನು ಓದಬೇಕು, ಏನೇನು ಅಧ್ಯಯನ ಮಾಡಬೇಕು ಎಲ್ಲವನ್ನೂ ಓದ್ತಾ ಇದ್ರು, ಎಲ್ಲವನ್ನೂ ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ರು, ಎಲ್ಲವನ್ನೂ ಮನನ ಮಾಡ್ತಾ ಇದ್ರು. ವೆಂಕಟನಾಥಾಚಾರ್ಯರು ಅಂದರೆ ಅಧ್ಯಯನದ ಇನ್ನೊಂದು ಪ್ರತಿಮೆ, ಅದು ಸಾಕಾರ ಮೂರ್ತಿ. ಅಧ್ಯಯನ ಮಾತ್ರವತಃ ಅಂತ ಏನು ಸೂತ್ರಕಾರರು ವೇದವ್ಯಾಸದೇವರು ಹೇಳಿದರು, ಆ ಅಧ್ಯಯನದ ಸಾಕಾರ ಮೂರ್ತಿಯಾಗಿರತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳವರು. ಭಜನಾ ಮಂಡಳಿಯವರು ಅಲ್ಲಿ ಹಿಂದ್ಗಡೆ ಬಹಳ ಗಲಾಟೆ ಮಾಡ್ತಾ ಇದ್ದಾರೆ, ಉಪನ್ಯಾಸ ಆಗ್ತಾ ಇದೆ, ನಿಶಬ್ದವಾಗಿರಬೇಕಾಗಿ ಪ್ರಾರ್ಥನೆ. ಹೀಗೆ ರಾಘವೇಂದ್ರ ಸ್ವಾಮಿಗಳವರ ವಾಂಗ್ಮಯ ಸೇವೆಯನ್ನು ನಾವು ನೋಡಿದರೆ ಆಶ್ಚರ್ಯ ಅನ್ನಿಸ್ತದೆ. ಜ್ಞಾನಕ್ಷೇತ್ರದ ಎಲ್ಲ ಶಾಖೆಗಳಿಗೆ ವ್ಯಾಖ್ಯಾನವನ್ನು ಕೊಟ್ಟಿರತಕ್ಕಂಥವರು ರಾಯರು. ಅವರ ಅಧ್ಯಯನ, ಅವರ ಅಧ್ಯಾಪನ, ಅವರ ವ್ಯಾಖ್ಯಾನ ಎಲ್ಲವೂ ಕೂಡ ನಮ್ಮ ಆಲೋಚನಾ ಶಕ್ತಿ, ಧೀಶಕ್ತಿಯನ್ನು ಮೀರಿರತಕ್ಕಂಥದ್ದು. ನಾರಾಯಣಾಚಾರ್ಯರು ಅವರ ಬಗ್ಗೆ ಒಂದು ಮಾತು ಹೇಳಿದ್ದಾರೆ, ನಮ್ಮ ಗುರುಗಳಾಗಿರತಕ್ಕಂಥ ರಾಯರಿಗೆ ಎಲ್ಲ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಇದೆ, ಎಲ್ಲವನ್ನೂ ಓದಿದ್ದಾರೆ. ಎಲ್ಲವನ್ನು ಓದಿದ್ದಾರೆ ಅನ್ನೋದು ಬಹಳ ದೊಡ್ಡ ಸಂಗತಿ ಅಲ್ಲ, ಎಲ್ಲವನ್ನು ಬುದ್ಧಿಯಲ್ಲಿಟ್ಕೊಂಡಿದ್ದಾರೆ. ಎಲ್ಲವನ್ನು ಬುದ್ಧಿಯಲ್ಲಿಟ್ಕೊಂಡಿದ್ದಾರೆ ಅನ್ನೋದು ಅಷ್ಟೇ ಅಲ್ಲ, ಇದಕ್ಕಿಂತ ಒಂದು ಮಹತ್ವದ ಸಂಗತಿ ಇದೆ. ವೇತ್ತಿ ವರ್ಣ ನಿಚಯಂ ಸಮಯಾನಾಂ ಸಂಖ್ಯೆಯ ಸಹತಿಯೇಷ ಸಹ. ಯಾವುದೇ ಒಂದು ಗ್ರಂಥವನ್ನು ರಾಯರು ಓದಿದರೆ ಮೊದಲಿನಿಂದ ಕೊನೆಯ ತನಕ ಅದರ ಒಳಗೆ ಎಷ್ಟು ವಿಷಯ ಇದೆ ಅಂತ ಹೇಳುವುದು ಅಷ್ಟೇ ಅಲ್ಲ, ಎಷ್ಟು ಅಕ್ಷರಗಳಿದ್ದಾವೆ ಅಂತ ಕರಾರುವಾಕ್ಕಾಗಿ ಹೇಳಬಲ್ಲವರಾಗಿದ್ದವರು. ಇದು ನಮ್ಮ ರಾಯರ ಅಧ್ಯಯನದ ವೈಶಿಷ್ಟ್ಯ ಅಂತ ಹೇಳ್ತಾರೆ. ಅಂತ ಅದ್ಭುತವಾದ ವಾಂಗ್ಮಯ ಪ್ರಪಂಚ ರಾಯರದ್ದು. ಜ್ಞಾನದ ಎಲ್ಲ ಕ್ಷೇತ್ರಗಳಿಗೂ ಸಂಬಂಧಪಟ್ಟಂತೆ ಅವರು ಮಾಡಿರುವಂತಹ ವ್ಯಾಖ್ಯಾನ ಅಸಾಧಾರಣವಾದದ್ದು, ಅದ್ವಿತೀಯವಾಗಿರತಕ್ಕಂಥದ್ದು. ನಾನು ನಿಜವಾಗಿ ಇದು ಮಾತನಾಡುವ ಸಮಯ ಅಲ್ಲ, ಮಧ್ಯಾಹ್ನ 12 ಗಂಟೆ, ಹೊಟ್ಟೆ ಹಸಿದ ಸಂದರ್ಭ ಇದು. ಬುಭುಕ್ಷಿತನ್ನ ಪ್ರತಿಭಾತಿ ಕಿಂಚಿತ್ ಅಂತ. ಹಸಿದವರಿಗೆ ವೇದಾಂತ ರುಚಿಸುವುದಿಲ್ಲ, ಹಸಿದವರಿಗೆ ವೇದಾಂತ ರುಚಿಸುವುದಿಲ್ಲ. ಅದರಲ್ಲಿಯೂ ರಾಯರು ಬರೆದಿರತಕ್ಕಂಥ ವ್ಯಾಖ್ಯಾನಗಳು ಅಂದರೆ ಅದರಲ್ಲಿ ಆಳವಾದ ವಿಮರ್ಶೆ ಇದೆ. ಮೇಲ್ನೋಟಕ್ಕೆ ಹೇಳುವಂಥ ವಿಷಯಗಳೇನೂ ಇಲ್ಲ ಅದರಲ್ಲಿ. ಇತಿಹಾಸ ಪುರಾಣ ಪ್ರಸ್ಥಾನಕ್ಕೆ ಅವರು ಕೊಟ್ಟಿರತಕ್ಕಂಥ ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ, ಮಹಾಭಾರತ ನಾಲ್ಕು ನಿರ್ಣಯ ಸಾರ ಸಂಗ್ರಹಗಳನ್ನು ಬಿಟ್ಟರೆ ಎಲ್ಲ ಗ್ರಂಥಗಳು ಕೂಡ ವೈದುಷ್ಯಪೂರ್ಣವಾಗಿರತಕ್ಕಂಥದ್ದು. ಷಡ್ದರ್ಶನಗಳಲ್ಲಿ ಆಳವಾದ ಪಾಂಡಿತ್ಯ ಇದ್ದರೆ ಏನಾದರೂ ಹೇಳಲಿಕ್ಕೆ ಸಾಧ್ಯ. ಅಂಥ ಗ್ರಂಥಗಳನ್ನು ಸಾಮಾನ್ಯ ವ್ಯಕ್ತಿಗಳ ಮುಂದೆ ಹೇಳುವುದು ಬಹಳ ಕಷ್ಟ, ನಮಗೆ ಅರ್ಥ ಮಾಡಿಕೊಳ್ಳೋದು ಅಷ್ಟೇ ಕಷ್ಟ. ನಮ್ಮ ಸ್ವಾಮಿಗಳವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದರು, ಪ್ರಾತಸ್ಮರಣೀಯ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರು,
ಗ್ರಂಥವನ್ನ ವ್ಯಾಖ್ಯಾನ ಮಾಡತಕ್ಕಂತದ್ದು ಅತಿ ಸಾಹಸವಾಗಿರುತ್ತಂತದ್ದು. ಆದರೂ ವಾಕಿಂದ್ರಿಯ ಶುದ್ಧಿ ಆಗಬೇಕು, ಅದಕ್ಕೋಸ್ಕರ ಒಂದು ವಿವರವನ್ನ, ಒಂದು ವಿಷಯವನ್ನ ಗುರುಗಳ ಪರಿಮಾರ್ಶಿ ಪಾದಗಳವರ ಸನ್ನಿಧಿಯಲ್ಲಿ ಅರ್ಪಣೆ ಮಾಡತಕ್ಕಂತಹ ಪ್ರಯತ್ನ ನಾವು ಮಾಡ್ತೇವೆ. ರಾಯರ ವ್ಯಾಖ್ಯಾನದ ವೈಶಿಷ್ಟ್ಯವನ್ನ ನಾವು ಪ್ರತಿಯೊಂದು ಗ್ರಂಥದಲ್ಲಿ ಅಭ್ಯಾಸ ಮಾಡಬೇಕಾದದ್ದು. ಅವರ ವ್ಯಾಖ್ಯಾನದ ಪೂರ್ವತೆ ತತ್ವಪ್ರಕಾಶಿಕೆಯ ಒಂದು ಪದ್ಯವನ್ನು ನಾನು ವಿವರಿಸ್ತೇನೆ. ಒಂದು ಪದ್ಯದ ಒಂದು ಪಾದವನ್ನಷ್ಟೇ ವಿವರ ಮಾಡ್ತೇನೆ, ಇಡೀ ಪದ್ಯವನ್ನು ವಿವರಿಸುವುದಿಲ್ಲ. ಶುದ್ಧಾನಂದೋರ ಸಂವಿದ್ಯುತಿ ಬಲ ಬಹುಲ ಔದಾರ್ಯ ವೀರ್ಯಾದಿ ದೇಹಂ, ಇದು ಒಂದು ಪಾದ. ಒಂದು ಪಾದದ ವಿವರಣೆಯಿಂದ ನಾನು ರಾಯರ ವ್ಯಾಖ್ಯಾನ ಭಾವದೀಪದ ಬೆಳಕಿನ ನಾರಾಯಣಾಚಾರ್ಯರು ದೀಪ ಸಂಯೋಜನಾ ಜ್ಞಾನಂ ಅಂತ ಹೇಳಿದ್ದಾರೆ. ದೀಪ ಸಂಯೋಜನೆ ಎಂದರೆ ದೇವರ ಮುಂದೆ, ರಾಯರ ಮುಂದೆ ತುಪ್ಪದ ದೀಪ, ತೈಲ ದೀಪಗಳನ್ನು ಬೆಳಗಿಸಿ ಅವರಿಂದ ಜ್ಞಾನವನ್ನು ಪ್ರಾರ್ಥನೆ ಮಾಡಬೇಕು ಅಂತ ಒಂದು ಅರ್ಥ ಉಂಟು ಇದಕ್ಕೆ. ಅದರ ಜೊತೆಗೆ ದೀಪ ಅಂದರೆ ಭಾವದೀಪ ಸಂಯೋಜನಾತ್ ಅಂತ ಕೂಡ ಅರ್ಥ ಇದೆ ಇದಕ್ಕೆ. ಭಾವದೀಪವನ್ನು ಸಂಯೋಜನೆ ಮಾಡಿ, ರಾಯರ ಭಾವದೀಪವನ್ನು ಚಿಂತನೆ ಮಾಡಿ ತತ್ವಪ್ರಕಾಶಕವನ್ನು ಓದಿದರೆ ಟೀಕಾಕೃತ್ಪಾದರ ಹೃದಯ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಅಂತ. ರಾಯರ ವ್ಯಾಖ್ಯಾನದ ವೈದುಷ್ಯ ನೋಡಿ ನೀವು ಭಾವದೀಪದಲ್ಲಿ. ಶುದ್ಧಾನಂದ ಎಂಬ ಪದವನ್ನು ಟೀಕಾಕೃತ್ಪಾದರು ಬಳಸಲಿಕ್ಕೆ ಕಾರಣ ಅವರ ತಲೆ ಒಳಗಡೆ ಮೊದಲ ಅಧಿಕರಣ ಇದೆ, ಆನಂದಮಯಾಧಿಕರಣ ತಲೆಯಲ್ಲಿದೆ. ಇಡೀ ಆನಂದಮಯಾಧಿಕರಣದ ಸಾರವನ್ನು ಶುದ್ಧಾನಂದ ಎಂಬ ಪದದಿಂದ ಟೀಕಾಕೃತ್ಪಾದರು ಸೆರೆ ಹಿಡಿದಿದ್ದಾರೆ ಅಂತ ರಾಯರು ತಮ್ಮ ವ್ಯಾಖ್ಯಾನ ಆರಂಭ ಮಾಡುತ್ತಾರೆ. ಯಾಕೆಂದರೆ ಸಮನ್ವಯಾಧ್ಯಾಯದಲ್ಲಿ ಸಮನ್ವಯ ಪ್ರಾರಂಭ ಆಗುವುದೇ ಆನಂದಮಯಾಧಿಕರಣದಿಂದ. ಓಂ ಆನಂದಮಯೋ ಅಭ್ಯಾಸಾತ್ ಎಂಬುದಾಗಿ ಆನಂದಮಯಾಧಿಕರಣದಿಂದಲೇ ಶಬ್ದ ಸಮನ್ವಯ ಪ್ರಾರಂಭ ಆಗುವುದು. ಜಿಜ್ಞಾಸಾಧಿಕರಣದಿಂದ ಇಕ್ಷತ್ಯಧಿಕರಣದವರೆಗೆ ಎಲ್ಲವೂ ಕೂಡ ಅಧ್ಯಾಯ ಪಾದಪೀಠ ಉಪೋದ್ಘಾತ ರೂಪವಾಗಿರತಕ್ಕಂಥದ್ದು. ಶಬ್ದ ಸಮನ್ವಯ ನೇರವಾಗಿ ಪ್ರಾರಂಭ ಆಗುವುದು ಆನಂದಮಯಾಧಿಕರಣದಲ್ಲಿ. ಆದ್ದರಿಂದ ಆನಂದಮಯೋ ಅಭ್ಯಾಸಾತ್ ಎಂಬುದಾಗಿ ಸೂತ್ರಕಾರರಾಗಿರತಕ್ಕಂಥ ವೇದವ್ಯಾಸರು ಆನಂದಮಯ ಶಬ್ದ ಸಮನ್ವಯವನ್ನು ಭಗವಂತನಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಪ್ರಸಂಗದಲ್ಲಿ ರಾಯರು ಭಾವದೀಪದಲ್ಲಿ ಹೇಳ್ತಾರೆ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಮಯಪ್ರತ್ಯಯಾಂತವಾದ ವೇದದಲ್ಲಿರುವ ಸಕಲ ಶಬ್ದ ಸಮನ್ವಯವನ್ನು ವ್ಯಾಸರು ಇಲ್ಲಿ ಹೇಳಿದ್ದಾರೆ. ಆನಂದಮಯ ವಿಷ್ಣು ಯಾಕೆ ಅಭ್ಯಾಸಾತ್, ಬ್ರಹ್ಮಶಬ್ದ ಅಭ್ಯಾಸಾತ್, ಬ್ರಹ್ಮಶಬ್ದ ಇರುವುದರಿಂದ. ಅದರಿಂದ ಎಲ್ಲೆಲ್ಲಿ ಮಯಟ್ಪ್ರತ್ಯಯಾಂತವಾದ ಶಬ್ದ ಇದೆ, ಬ್ರಹ್ಮಶಬ್ದದ ಸಮಾನಾಧಿಕರಣ್ಯ ಇದೆ, ಜೊತೆಗೆ ಬ್ರಹ್ಮಶಬ್ದ ಇದೆ, ಆ ಎಲ್ಲ ಪ್ರಕರಣಗಳಲ್ಲೂ ಕೂಡ ಆನಂದಮಯ ಅಂದರೆ ನಾವು ವಿಷ್ಣು ಅಂತ ಅರ್ಥ ಮಾಡಿಕೊಳ್ಳಬೇಕು ಎಂಬ ದಿಗ್ದರ್ಶನವನ್ನು ಸೂತ್ರಕಾರರು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಆನಂದಪೂರ್ಣ, ಆನಂದ ಘನ, ಅನಂತಾನಂದವುಳ್ಳವನು ಎಂಬುದು ಈ ಪದದ ಅರ್ಥ. ಈ ಪದದ ಅರ್ಥವನ್ನು ವಿವರಿಸತಕ್ಕಂಥ ಚಂದ್ರಿಕೆಯನ್ನು ರಾಯರು ತಮ್ಮ ಭಾವದೀಪದಲ್ಲಿ ಸಂಗ್ರಹ ಮಾಡ್ತಾ ಹೇಳ್ತಾರೆ. ಆನಂದೇ ಶುದ್ಧತ್ವಂಚ ಶಾಂತತ್ವ ಸಾತಿಶಯತ್ವ ರಾಹಿತ್ಯಂ ಚಂದ್ರಿಕೋಕ್ತ ದಿಶಾ. ಯಾವ ಆನಂದಕ್ಕೆ ಕೊನೆ ಇಲ್ಲವೋ, ಯಾವ ಆನಂದಕ್ಕಿಂತ ಮಿಗಿಲಾದ ಶ್ರೇಷ್ಠವಾದ ಇನ್ನೊಂದು ಆನಂದ ಇಲ್ಲವೋ ಅದು ಶುದ್ಧವಾದ ಆನಂದ. ಇದನ್ನು ಚಂದ್ರಿಕೆಯಲ್ಲಿ ವ್ಯಾಸರಾಜಗುರು ಸಾರ್ವಭೌಮರು ವಿವರಣೆ ಮಾಡಿದ್ದಾರೆ. ಅಂಥ ಶುದ್ಧವಾಗಿರತಕ್ಕಂಥ ಆನಂದವನ್ನು ಟೀಕಾಕೃತ್ಪಾದರು ಬುದ್ಧಿಯಲ್ಲಿಟ್ಟುಕೊಂಡು ಶುದ್ಧಾನಂದ ಎಂಬ ಪದಪ್ರಯೋಗದ ಮೂಲಕ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾವಿಲ್ಲಿ ಅನುಸಂಧಾನ ಮಾಡಬೇಕು ಅಂತ ರಾಯರು ಹೇಳ್ತಾರೆ. ಉರು ಸಂವಿತ್ ಅನ್ನೋದು ಕೂಡ ಇದೇ ಅಭಿಪ್ರಾಯವನ್ನು ಹೇಳಲಿಕ್ಕೆ ಹೊರಟಿದೆ. ಉತ್ಕೃಷ್ಟವಾದ ಜ್ಞಾನ ಇದು ವಿಜ್ಞಾನಮಯ ಶಬ್ದಾರ್ಥ. ಭಗವಂತನಲ್ಲಿರತಕ್ಕಂಥ ಜ್ಞಾನ ಎಂಥದ್ದು ಅಂದರೆ ಸ್ವಪರಗತ ಅಶೇಷ ವಿಶೇಷ ವಿಷಯಕಂ, ತನ್ನ ಒಳಗಿರುವುದನ್ನು ಎಲ್ಲವನ್ನೂ ತಿಳಿದಿದ್ದಾನೆ ಪರಮಾತ್ಮ, ಹೊರಗಿರುವುದನ್ನು ಎಲ್ಲವನ್ನೂ ತಿಳಿದಿದ್ದಾನೆ. ಅವನ ಜ್ಞಾನಕ್ಕೆ ವಿಷಯವಲ್ಲದ ವಸ್ತು ಇಲ್ಲ, ಎಲ್ಲವನ್ನು ತಿಳಿದುಕೊಂಡಿದ್ದ. ನನ್ನ ಸರ್ವಜ್ಞ ಅಂತ ವೇದಶಾಸ್ತ್ರಗಳು ಎಸ್ ಸರ್ವಜ್ಞ ಸ ಸರ್ವವಿತ್ ಅಂತ ಭಗವಂತನ ಮಹಿಮೆಯನ್ನು ಕೊಂಡಾಡಿದ್ದಾವೆ. ಅದನ್ನು ಇಲ್ಲಿ ಟೀಕಾಕೃತ್ಪಾದರು
ಆನಂದಮಯಾಧಿಕರಣದ ಇನ್ನೊಂದು ಪ್ರಮೇಯವನ್ನು ಇಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದನ್ನೇ ಮುಂದೆ ಭಾವರತ್ನಕೋಶದಲ್ಲಿ ಸುಮತೀಂದ್ರ ತೀರ್ಥರು ತತ್ವಪ್ರಕಾಶಿಕ ವ್ಯಾಖ್ಯಾನ, ಎರಡು ವ್ಯಾಖ್ಯಾನಗಳು, ಎರಡು ಅಪೂರ್ವವಾಗಿರತಕ್ಕಂಥ ತತ್ವಪ್ರಕಾಶಿಕ ವ್ಯಾಖ್ಯಾನಗಳು, ಎರಡು ಭಿನ್ನ ಭಿನ್ನ ದೃಷ್ಟಿಕೋನಗಳಿಂದ ಹೊರಟಿರತಕ್ಕಂಥವುಗಳು. ಒಂದು ಚಂದ್ರಿಕೋಕ್ತವಾದ ಚಿಂತಾಕ್ರಮವನ್ನು ಅನುಸರಿಸಿಕೊಂಡು ಹೊರಟವರು ರಾಯರು. ಚಂದ್ರಿಕೋಕ್ತವಾದ ಚಿಂತಾಕ್ರಮದಿಂದ ಹೊರಟವರು ರಾಯರು. ತಮ್ಮ ಪ್ರಕಾಶ ಮತ್ತು ಭಾವದೀಪ ಗ್ರಂಥಗಳಲ್ಲಿ ಚರ್ಚೆ ನಡೆಸಿದ್ದಾರೆ. ಇನ್ನೊಂದು ಪೇಟಿಕಾಕ್ರಮದಲ್ಲಿ ಹೊರಟವರು ರಘುತ್ತಮ ಸ್ವಾಮಿಗಳವರು. ರಘುತ್ತಮ ಸ್ವಾಮಿಗಳದ್ದು ಕೂಡ ವ್ಯಾಖ್ಯಾನ ಇದೆ ತತ್ವಪ್ರಕಾಶಿಕ ಗ್ರಂಥಕ್ಕೆ. ರಾಯರ ಪೀಠದಲ್ಲಿ ಬಂದಿರತಕ್ಕಂಥ, ರಾಯರಿಗೆ ತುಂಬ ಸಮ್ಮತರಾಗಿರತಕ್ಕಂಥ, ರಾಯರಿಗೆ ತುಂಬ ಪ್ರೀತ್ಯಾಸ್ಪದರಾಗಿರತಕ್ಕಂಥವರು ಮುಂದಿನ ಮಹಾನುಭಾವರಾಗಿರತಕ್ಕಂಥ ಭಾವರತ್ನ ಕೋಶಕಾರರು. ಭಾವರತ್ನ ಕೋಶಕಾರರು ರಾಯರಿಗೆ ಎಷ್ಟು ಪ್ರಿಯರಾಗಿದ್ದರು ಅಂದರೆ ಅವರು ಮುಂದೆ ತಮ್ಮ ಪೀಠದಲ್ಲಿ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ರಾಯರನ್ನು ಶಿಷ್ಯರು ಕೇಳಿದ್ರಂತೆ, ಸಾಕ್ಷಾತ್ ಶಿಷ್ಯರು, ತುಂಬ ಗಹನವಾದ ವಿಮರ್ಶೆಯನ್ನ ನೀವು ಮಾಡಿದ್ದೀರಿ, ಈ ಗಹನವಾದ ವಿಮರ್ಶೆಯನ್ನು ಈಗ ನಿಮ್ಮ ಸಾಕ್ಷಾತ್ ಉಪದೇಶದಿಂದ ನಾವು ಅರ್ಥ ಮಾಡಿಕೊಳ್ತೇವೆ, ನೀವು ನಿಮ್ಮ ನಂತರದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಯಾರಿಗಿದೆ, ಯೋಗ್ಯತೆ ಯಾರಿಗಿದೆ ಅಂತ. ಆವಾಗ ರಾಯರು ಹೇಳಿದರಂತೆ, ನಮ್ಮ ಪೀಠದ ಮೇಲೆ ಒಬ್ಬರು ಬರ್ತಾರೆ ಮಹಾನುಭಾವರು, ಸುಮತೀಂದ್ರ ತೀರ್ಥರು ಅಂತ, ತಸ್ಯ ಸಾರ್ಥಕಮಿದಂ ಸಕಲಂ ಸ್ಯಾತ್. ನಾವು ಬರೆದ ಎಲ್ಲ ಗಹನ ಪ್ರಮೇಯಗಳನ್ನು ಅವರು ಅರ್ಥ ಮಾಡಿಕೊಳ್ತಾರೆ, ನಾವು ಸುಮತೀಂದ್ರ ಸ್ವಾಮಿಗಳವರಿಗಾಗಿ ವ್ಯಾಖ್ಯಾನ ಮಾಡಿದ್ದೇವೆ ಅಂತ ರಾಯರು ಹೇಳಿದರು ಅಂತ ಹೇಳ್ತಾರೆ. ಅಂಥ ಸುಮತೀಂದ್ರ ಸ್ವಾಮಿಗಳವರು ಬರೆದಿರತಕ್ಕಂಥ ವ್ಯಾಖ್ಯಾನದಲ್ಲಿ ಈ ಶುದ್ಧತ್ವದ ವಿಮರ್ಶೆಯನ್ನು ಮಾಡ್ತಾ, ಸಾಂತತ್ವ ಸಾತಿಶಯ ಸಾತಿಶಯತ್ವ ಸಮೃದ್ಧಿಕ್ಷಯವತ್ವ ಉತ್ಪತ್ಸ್ಯಮಾನ ದುಃಖ